ಹನುಮೇಗೌಡ ಅವರು ರೆಬೆಲ್ ಆಗಿದ್ದಾರೆ, ಬಿಜೆಪಿಯಿಂದ ಮುದ್ದೆ ಹನುಮೇಗೌಡ ಅವರು ದೂರ ಆಗಿದ್ದಾರೆ. ಹೀಗಾಗಿ ರೆಬೆಲ್ ನಾಯಕರನ್ನ ಸೆಳೆಯೋದಕ್ಕೆ ಕೈಪಡೆ ಮುಂದಾಗಿದೆ. ನೂರಕ್ಕೆ 100% ಮುದ್ದೆ ಹನುಮೇಗೌಡರೇ ಅಭ್ಯರ್ಥಿ ಅಂತ, ಕಾಂಗ್ರೆಸ್ ಅಭ್ಯರ್ಥಿಯಾಗುವ ಎಲ್ಲ ಲಕ್ಷಣ ಇದೆ ಅಂತ ತುಮಕೂರಿನಲ್ಲಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುದ್ದ ಹನುಮೇಗೌಡ ಅವರಿಗೆ ತುಮಕೂರು ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಸಿಗಲಿದೆ. ಟಿಕೆಟ್ ಸಿಗುವ ಬಗ್ಗೆ ಪುನರುಚ್ಚರಿಸಿದ್ದಾರೆ ಸಚಿವ ಕೆಎನ್ ರಾಜಣ್ಣ ಅವರು. ಇನ್ನು ಬಿಜೆಪಿಯಲ್ಲಿ ಅವರಿಗೆ ಸೂಕ್ತವಾದಂತಹ ಸ್ಥಾನಮಾನ ಸಿಕ್ಕಿಲ್ಲ, ಹಾಗಾಗಿ ಮುದ್ದೆ ಹನುಮೇಗೌಡ ಅವರು ರೆಬಲ್ ಆಗಿದ್ದಾರೆ. ಹಾಗಾಗಿ ಅವರನ್ನ ಕಾಂಗ್ರೆಸ್ಗೆ ಸೆಳೆಯುವಂತಹ ಪ್ರಯತ್ನದಲ್ಲಿ ಈಗ ಕಾಂಗ್ರೆಸ್ನ ನಾಯಕರುಗಳು ಕೂಡ ಇದ್ದಾರೆ. ಲೋಕಸಭೆ ಚುನಾವಣೆ ಕೂಡ ಇನ್ನೇನು ಹತ್ತಿರ ಬರ್ತಾ ಇದೆ, ಹಾಗಾಗಿ ಬಿಜೆಪಿಯಿಂದ ರೆಬೆಲ್ ಆಗಿರುವಂತಹ ಪ್ರಮುಖ ನಾಯಕರುಗಳನ್ನೇ ಕಾಂಗ್ರೆಸ್ಗೆ ಸೆಳೆಯುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತಾ ಇದೆ. ಹಾಗಾಗಿ ಆಪರೇಷನ್ ಹಸ್ತಕ್ಕೂ ಕೂಡ ಈಗ ಮುಂದಾಗಿದೆ ಕಾಂಗ್ರೆಸ್. ಭಾಷಣ ಮಾಡಿದ್ ನೋಡಿದ್ರೆ ಅವರೆಲ್ಲ ಲೋಕಸಭೆ ರಾಜಕೀಯ ಭಾಷಣ ಮಾಡ್ದಂಗ ಅವ್ರೆ ನೋಡೋಣ ಏನೇನಾಗ್ತದೆ. ಅವ್ರಿಗೇನು ಬಿಜೆಪಿಲೇನ್ ಸೀಟೇನು ಅವ್ರ ಹಾಲೆ ಬಿಟ್ಬಿಟ್ಟು ನನಗೆ ಬೇಡ ಅಂತಾರೆ. ಈಗ ಅಲ್ಲಿ ಕೊಡ್ತೀವಿ ಅಂದ್ರೆ ಈ ಕಾಂಗ್ರೆಸ್ ಅಲ್ಲಿ ಸೇರಿ ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡಿದ್ರೆ ಕಾಂಗ್ರೆಸ್ ಪಕ್ಷ ಬಡವ್ರ ಪರವಾಗಿ ಕೆಲಸ ಮಾಡುತ್ತೆ. ಅಲ್ಲಿ ನಾವು ಕೂಡ ಬಡವ್ರ ಪರವಾಗಿ ಹೆಚ್ಚು ಕೆಲಸ ಮಾಡೋದ್ರಿಂದ ನಮಗೂ ಕೂಡ ಒಂದು ಮಹಾತ್ಮಕ್ಕೆ ತೃಪ್ತಿ ಬರ್ತದೆ ಅಂತಕ್ಕಂಥದ್ದನ್ನ ಮನಗಂಡು ಇವತ್ತು ಕಾಂಗ್ರೆಸ್ನಿಂದ ಅಭ್ಯರ್ಥಿ ಆಗ್ತಕ್ಕಂಥ ಸಂದರ್ಭಗಳು ಎಲ್ಲ ಇದೆ. 100ಕ್ಕೆ 99 ಇದೆ. ಏನಪ್ಪ ನಾನು ಕೊಡ್ಸೋದಲ್ಲ, ಅವರೇ ತಗೋತಾರೆ, ಅವ್ರ ಶಕ್ತಿ ಇದೆ. ನೀನು ಕೊಡ್ಸಂಗಿಲ್ಲ, ನಾನು ಕೊಡ್ಸಂಗಿಲ್ಲ, ನೀವೆಲ್ಲ ಓಟ್ ಕೊಡ್ಬೇಕಷ್ಟೆ. ಆದ್ರಿಂದ ಇದು ಏನೇ ಇದ್ರು ಕೂಡ ಸುಮ್ಮನೆ ಏನೋ ಸೊಸೈಟಿಗಳದ್ದು ಹೇಳ್ತಾ ಇದ್ರೆ ನಿಮ್ಗೆ ಅದಿಷ್ಟ ಆಗಲ್ಲ ಜಾಸ್ತಿ. ಇವತ್ತು ಭಾಷಣ ಮಾಡಿದ್ ನೋಡಿದ್ರೆ ಅವರೆಲ್ಲ ಲೋಕಸಭೆ ರಾಜಕೀಯ ಭಾಷಣ ಮಾಡ್ದಂಗ ಅವ್ರೆ ನೋಡೋಣ ಏನ. ಇನ್ನೇ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ಮಾರುತಿ ಪಾವಗಡ. ಗಮನಿಸಬಹುದು, ಮುದ್ದೆ ಹನುಮೇಗೌಡ ಅವರನ್ನ ತುಮಕೂರಿನಿಂದಲೇ ನಾವು ಇಳಿಸ್ತೀವಿ, ಟಿಕೆಟ್ಗೆ ನಿಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಅವರೇನಾದರೂ ರಿಯಾಕ್ಟ್ ಮಾಡಿದಾರ? ಆಪರೇಷನ್ ಹಸ್ತ ಭರ್ಜರಿಯಾಗಿ ನಡೆಯೋದಕ್ಕೆ ಪ್ಲಾನ್ಗಳು ಕೂಡ ನಡೀತಾ ಇರೋಂಗೆ ಕಾಣಿಸ್ತಾ ಇದೆ ಕಾಂಗ್ರೆಸ್ನಲ್ಲಿ. ಲೋಕಸಭಾ ಚುನಾವಣೆ ಸಮೀಪಕ್ಕೆ ಬರ್ತಾ ಇದ್ದಂತೆಲ್ಲ ಎರಡೂ ರಾಷ್ಟ್ರೀಯ ಪಕ್ಷಗಳು ಕೂಡ ಓಡುವ ಕುದುರೆಗಳನ್ನು ಹುಡುಕುವಂಥ ಒಂದು ಕೆಲಸ ಮಾಡ್ತಾ ಇದ್ದಾವೆ. ಅದೇ ರೀತಿ ಬಿಜೆಪಿಯಲ್ಲೂ ಕೂಡ ಇಂಥದ್ದೇ ಒಂದು ಕೆಲಸ ಆಗ್ತಾ ಇದೆ. ಯಾರೆಲ್ಲ ಪ್ರಮುಖ ಅಭ್ಯರ್ಥಿಗಳು ಪ್ರಮುಖ ನಾಯಕರುಗಳು ಈ ಹಿಂದೆ ಬಿಜೆಪಿಯನ್ನು ಬಿಟ್ಟು ಕಾಂಗ್ರೆಸ್ಗೆ ಹೋಗಿ ಕಾಂಗ್ರೆಸ್ಗೆ ಲಾಭ ಆಗಿತ್ತು ಅಂಥವ್ರನ್ನು ಮತ್ತೆ ವಾಪಸ್ ಕರ್ಕೊಂಡು ಬಂದು 2024 ಲೋಕಸಭಾ ಚುನಾವಣೆಯಲ್ಲಿ ಅಧಿಕ ಸ್ಥಾನಗಳನ್ನು ಗೆಲ್ಲಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಅಲ್ಲೂ ಕೂಡ ಗರ್ವ ವಾಪಸಿ ಪಾಲಿಟಿಕ್ಸ್ ಶುರುವಾಗಿದೆ. ಅದೇ ರೀತಿಯಲ್ಲಿ ಕಾಂಗ್ರೆಸ್ಸಲ್ಲಿ ಸುಮಾರು 8 ರಿಂದ 10 ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ರಬಲ ಅಭ್ಯರ್ಥಿಗಳ ಒಂದು ಕೊರತೆ ಕಾಣ್ತಾ ಇದೆ. ಆ ಕೊರತೆಯನ್ನು ನೀಗಿಸುವ ಸಲುವಾಗಿ ಬಿಜೆಪಿಯಲ್ಲಿರ್ಬೋದು ಬೇರೆ ಬೇರೆ ಪಕ್ಷಗಳಲ್ಲಿ ಪ್ರಮುಖ ನಾಯಕರುಗಳನ್ನು ಹುಡುಕುವಂಥ ಒಂದು ಕೆಲಸ ಕಾಂಗ್ರೆಸ್ ಮೊದಲಿಂದಲೂ ಕೂಡ ಮಾಡ್ತಾ ಇತ್ತು. ಅದು ಡಿ ಕೆ ಶಿವಕುಮಾರ್ ಅವರು ಮಾಡ್ತಿದ್ರು, ಅದೇ ರೀತಿ ಸಿದ್ದರಾಮಯ್ಯ ಅವರು ಕೂಡ ಮಾಡ್ತಿದ್ರು. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಕನಿಷ್ಠ 20 ಸ್ಥಾನಗಳನ್ನು ಗೆಲ್ಲಲೇಬೇಕು ಅನ್ನುವಂಥ ಒಂದು ಟಾರ್ಗೆಟನ್ನು ಕೊಟ್ಟಿರೋದ್ರಿಂದ ತುಮಕೂರು ಮತ್ತು ಚಿಕ್ಕಮಗಳೂರು ಉಡುಪಿ ಚಿಕ್ಕಮಗಳೂರು ಎರಡೂ ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳು ಈ ಹಿಂದೆ ಕಾಂಗ್ರೆಸ್ಸಲ್ಲಿದ್ದಂಥವರು ಕಾಂಗ್ರೆಸ್ಸಲ್ಲಿ ಆದಂತಹ ಒಂದಷ್ಟು ರಾಜಕೀಯ ನಷ್ಟದಿಂದಾಗಿ ಬಿಜೆಪಿಗೆ ಹೋಗಿದ್ರು. ಅದು ಜಯಪ್ರಕಾಶ್ ಹೆಗ್ಡೆ ಅವರು ಉಡುಪಿ ಚಿಕ್ಕಮಗಳೂರಿನ ಹಿಂದಿನ ಸಂಸದರು ಕೂಡ ಆಗಿದ್ದಂಥವ್ರು ಈಗ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಇದೇ ತಿಂಗಳ 31ಕ್ಕೆ ಅವರ ಅವಧಿ ಮುಕ್ತಾಯ ಆಗ್ತಾ ಇದೆ. ಆ ಅವಧಿ ಮುಗಿದ ಬಳಿಕ ಕಾಂಗ್ರೆಸ್ ಬಹುತೇಕ ಸೇರ್ಪಡೆ ಆಗುವಂಥದ್ದು ಖಚಿತ. ಉಡುಪಿ ಮತ್ತು ಚಿಕ್ಕಮಗಳೂರು ಕಾಂಗ್ರೆಸ್ ಅಭ್ಯರ್ಥಿ ಆಗೋದು ಕೂಡ ಖಚಿತ ಅನ್ನುವಂಥ ಒಂದು ಮಾಹಿತಿಯನ್ನು ವಿಸ್ತಾರ ನ್ಯೂಸ್ಗೆ ಕಾಂಗ್ರೆಸ್ ಮೂಲಗಳು ಹೇಳ್ತಾ ಇದ್ದಾವೆ. ಅದೇ ರೀತಿ ಮುದ್ದನಮೇಗೌಡರು ಹಿಂದೆ 2014 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿದ್ದರು. 2019 ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಮೈತ್ರಿ ಮಾಡ್ಕೊಂಡಿದ್ದರಿಂದ ಅಲ್ಲಿ ಮೈತ್ರಿ ಕಾರಣದಿಂದಾಗಿ ಅವತ್ತು ಟಿಕೆಟ್ ವಂಚಿತರಾಗಿದ್ದರು. ಆ ಕಾರಣಕ್ಕೋಸ್ಕರ ಕಾಂಗ್ರೆಸ್ಸನ್ನು ಬಿಟ್ಟು ಬಿಜೆಪಿಗೆ ಹೋಗಿದ್ರು. ಈಗ ಬಿಜೆಪಿಯಲ್ಲೂ ಕೂಡ ಟಿಕೆಟ್ ಸಿಗೋದಿಲ್ಲ ಅನ್ನುವಂಥ ಒಂದು ಮಾಹಿತಿ ಸಿಕ್ಕಿರೋದ್ರಿಂದ ಮತ್ತೊಮ್ಮೆ ಅವರು ಕಾಂಗ್ರೆಸ್ಗೆ ವಾಪಸ್ ಬರ್ತಾ ಇದ್ದಾರೆ. ಜೊತೆಗೆ ಕಾಂಗ್ರೆಸ್ಸಿಂದ ಬಹುತೇಕ ತುಮಕೂರು ಅಭ್ಯರ್ಥಿ ಆಗ್ತಾರೆ ಅನ್ನುವಂಥ ಒಂದು ಚರ್ಚೆಗಳು ಕೂಡ ತುಮಕೂರು ರಾಜಕಾರಣದಲ್ಲಿ ಆಗ್ತಾ ಇರುವಂಥದ್ದು. ಲೀನಾಶ್ರೀ, ಥ್ಯಾಂಕ್ ಯು ಮಾರುತಿ ಪಾವಗಡ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.